ವಿದ್ಯಾಭ್ಯಾಸನೇ ಮಾಡ್ಕೊಂತೋದ್ರೆ ನಮ್ಮ ಮನೇಲಿ ಆರ್ಥಿಕ ಪರಿಸ್ಥಿತಿ ಜಗ್ಗಿದೆ ಸರ್, ಅದನ್ನೇ ನೋಡ್ಕೊಂತೋದ್ರೆ ನಮ್ಮ ಬಡತನ ರೀತಿ ಇನ್ನಿಟ್ಟು ಬಡತನಕ್ಕೆ ಹೋದಂತ ನಾನು ಅದ್ರ ಸಲಿಗೆ ಒಲವು ಮಾಡ್ತೀನಿ ಸರ್. ವಿದ್ಯಾಭ್ಯಾಸದ ಜೊತೆಗೆ ಅದನ್ನು ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಬರೀ ಓದಿಕೆ ಅಂತಂದ್ರೆ ನಮ್ಮ ಮನೆ ಪ್ರಾಬ್ಲಮ್ ಯಾರು ನೋಡ್ಬೇಕು ಸರ್? ನಮ್ ಬಡತನ ಅಂದ್ರೆ ಎಲ್ಲಾರು ಸಾಲ ಮನ್ನಾ ಆದ್ರು ಬ್ಯಾಂಕ್ನಾಗ. ನಮ್ಮ ಒಂದು 30 ಸಾವಿರ ತಗೊಂಡಳು ಇದ್ದ ಮನ್ನಾ ಆಗಿಲ್ರಿ. ನಮ್ಮ ಮೂರು ಹುಡುಗರನ್ನ ಈಗ ಬಿಟ್ಟು ಕೇಸಿ ಹೋದನ್ರಿ. ಅದು ಇದ್ರೆ ಎಷ್ಟು ಕಷ್ಟಪಡ್ತದೆ, ಎಷ್ಟು ಸುಖ ಇಡ್ತದೆ ನನಗೆ ಗೊತ್ತಿಲ್ರಿ. ಅದು ಈಗ ನಮಗೆ ಯಾರು ಒಬ್ರು ಸಹಾಯ ಇಲ್ಲ ಗೌರ್ಮೆಂಟ್ ಅಂದ್ರೆ. ನಮಗೆ ಈಗ ನಾನು ಅವ್ರನ್ನ ಕಟ್ಟಿಗೆ ಅಂತ ಕೇಸಿ ಏನು ಮಾಡ್ಬೇಕ್ರಿ? ಒಂದು ಹೆಜ್ಜಮಿಗೆ ಹಾಕಕ್ಕೆ ನನ್ನಲ್ಲಿ ರೊಕ್ಕ ಇಲ್ಲ. ನನ್ನ ಹೆಸರು ಹುಲಿಗೆಮ್ಮ, ತಂದೆ ಭೀಮಣ್ಣ, ಜಕ್ಕಲದಿನ್ನಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಿರ್ವರ್, BA ಫಸ್ಟ್ ಇಯರ್ನಲ್ಲಿ ಓದ್ತಿದ್ದೀನಿ. ನಾನು ಗಾಡಿ ಓಡಿಸೋದಕ್ಕೆ ನನ್ನ ತಂದೆ ನನಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಪ್ರೋತ್ಸಾಹದಿಂದ ಹಲವಾರು ವಾಹನಗಳನ್ನು ಕೂಡ ನಾನು ಓಡಿಸುತ್ತೇನೆ. 2 ವರ್ಷಲೇಸಿಂದ ನಾನು ಓದಿಟ್ಟಿನಾಗ ನಮ್ಮ ತಂದೆಗೆ ಸ್ಟೋಕ್ ಹೊಡಿತು. ಆವಾಗಲೇಸಿಂದ ನಮ್ಮ ತಂದೆ ಇದು ಕೃಷಿ ಕೆಲಸ ಮಾಡೋದಾಗಲಿಲ್ಲ. ನಮ್ಮ ತಂದೆ ಜೊತೆಗೆ ನಾನು ಅವಾಗ ಬರ್ತಿರುವಾಗ ಎಲ್ಲ ಕೃಷಿ ಚಟುವಟಿಕೆಗಳನ್ನು ನಾನು ನೋಡ್ಕೊತಿದ್ದೆ. ಅದರಲ್ಲೇಸಿಂದ ನಮ್ಮ ತಂದೆ ನನಗೆ ಪ್ರೋತ್ಸಾಹ ಕೊಟ್ಟರು. ನೀನು ನಾನು ಮಾಡೋ ಕೆಲಸ ಎಲ್ಲ ನೋಡಿದ್ದೆಲ್ಲಮ್ಮ, ನೀನು ಧೈರ್ಯ ಮಾಡಿದ್ರೆ ಮಾಡ್ಬೋದು ಅಂತ ಪ್ರೋತ್ಸಾಹ ನೀಡಿದರು. ಅವಲ್ಲೇಸಿಂದ ಅವ್ರು ಬಿದ್ದಲ್ಲೇಸಿಂದ ನನಗೆ ಕಣ್ಣೀರು ಬಂದು ಒಬ್ಬ ರೈತನ ಮಗಳಾಗಿ ನಾನು ನಮ್ಮ ತಂದೆ ಬಿದ್ದ ನನ್ನ ಹೊಲ ಬಿಟ್ಟರೆ ನಾನು ಇದು ನನ್ನ ರೈತನ ಮಗಳು ಅಂತ ಹೇಳಿಕೆ ನನಗೆ ನಾಚಿಕೆ ಬರ್ತದೆ. ಅದಕ್ಕಾಗಿ ನಮ್ಮ ತಂದೆ ಬಿದ್ದರಂದ್ರೆ ನಾನು ನಮ್ಮ ಹೊಲ ಹಂಗೆ ಬೀಳ್ಬಿಡಬಾರ್ದು. ನಮ್ಮ ತಂದೆ ಹೆಂಗೆ ಮಾಡ್ತಿದ್ರು ಅದೇ ಥರ ನಾನು ರೀತಿ ಕೃಷಿ ಚಟುವಟಿಕೆಯಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಬೇಕು ಅಂತ ಹೇಳ್ತೀನಿ. ನಮ್ಮ ತಂದೆ ಒಂದು ಪ್ರೋತ್ಸಾಹದಿಂದ ನಾನು ಎಲ್ಲ ವಾಹನಗಳನ್ನು ಓಡಿಸ್ತೀನಿ. ಯಾಕಂದರೆ ನಮ್ಮ ತಂದೆ ನನಗೆ ನಮ್ಮ ತಂದೆ ಹೆಸರು ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾರು ಬೇಕು ಅವ್ರ ಮಾತು ಕೇಳಬಾರ್ದು. ಯಾಕಂದರೆ ನಮ್ಮ ಕೆಲಸ ನಮ್ಗೆ ಸರಿಯಾಗಿ ಸಮಯಕ್ಕೆ ಉಪಯೋಗ ಆಗ್ತಾವ. ಕಲ್ತಿದ್ದೆಲ್ಲ ವೇಸ್ಟ್ ಆಗಲ್ಲ. ನಮ್ಮ ಸಮಯಕ್ಕೆ ನಾವು ಉಪಯೋಗ ಮಾಡಿಕೊಂಡ್ರೆ ಅದು ಉಪಯೋಗ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರು ಹಲವಾರು ಬಡತನದಲ್ಲಿ ಇದ್ದರು. ಒಂದು 30 ಎಕರೆ ಹೊಲ ಮಾಡಿ ಒಂದು ಲೆವೆಲಿಗೆ ಬಂದರು. ಬಟ್ ನಮ್ಮ ತಂದೆಯವರು ಸ್ಟೋವ್ ಕೊಡದಿರಲೇಸಿಂದ ಮನೆಯಲ್ಲೇ ಉಳ್ಕೊಂಬಿಟ್ರು. ಅದೇ ರೀತಿಯಾಗಿ ನಾನು ಅವ್ರ ಕೆಲಸವನ್ನು ಮಾಡ್ಕೊಂತ ಹೋದೆ. ನಮ್ಮ ಅಕ್ಕ ಅಲ್ಲಿ ಇರೋ ಸಲುವಾಗಿ ಯಾಕೆಯಾದರೂ ಚೆನ್ನಾಗಿ ಓದಲಿ, ನಾನಾದರೂ ಹೊಲ ಮನೆ ಎರಡು ಮಾಡ್ತೀನಿ, ಯಾಕೆಯಾದರೂ ಚಂದ ಓದಿ ನಾವು ಅಪ್ಪನ ಹೆಸರು ತರಲಿ ಎಂಬ ನನ್ನ ಆಸೆ. ಎಲ್ಲರೂ ಒಂದೇ ಅದ್ರಾಗಿದ್ದರೆ ಅದು ಇದಾಗಲ್ಲ. ನಮ್ಮಣ್ಣ ನಾವು ಓದೋದ್ರ ಜೊತೆಗೆ ಕೃಷಿ ಚಟುವಟಿಕೆಯನ್ನು ಮಾಡ್ತೀವಿ. ಒಬ್ಬರೇ ಮಾಡಿದರೆ ಅದು ಎಲ್ಲ ಸಾಕು ಅನಿಸಿಬಿಡ್ತದೆ. ಇಬ್ಬರು ಮಾಡಿದರೆ ಅದು ಇರಲಿ ಬಿಡು, ಇಬ್ಬರು ಮಾಡಿವಲ್ಲ ಅಷ್ಟೇನು ಇದಾಗಲ್ಲ ಅನಿಸ್ತದೆ. ನಾನು BA ಫಸ್ಟ್ ಇಯರ್ನಲ್ಲಿ ಓದ್ತಿದ್ದೀನಿ ಅಂದರೆ ಆಗುತ್ತೆ ಸರ್. ಯಾಕಂದರೆ ನಮ್ಮ ಮನೇಲಿ ಇಲ್ಲ ಸರ್, ವಿದ್ಯಾಭ್ಯಾಸನೇ ಮಾಡ್ಕೊಂತೋದ್ರೆ ನಮ್ಮ ಮನೇಲಿ ಆರ್ಥಿಕ ಪರಿಸ್ಥಿತಿ ಜಗ್ಗಿದೆ ಸರ್. ಅದನ್ನೇ ನೋಡ್ಕೊಂತೋದ್ರೆ ನಮ್ಮ ಬಡತನ ರೀತಿ ಇನ್ನಿಟ್ಟು ಬಡತನಕ್ಕೆ ಹೋದಂತ ನಾನು ಅದ್ರ ಸಲಿಗೆ ಒಲವು ಮಾಡ್ತೀನಿ ಸರ್. ವಿದ್ಯಾಭ್ಯಾಸದ ಜೊತೆಗೆ ಅದನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬರೀ ಓದಿಕೆ ಅಂತಂದ್ರೆ ನಮ್ಮ ಮನೆ ಪ್ರಾಬ್ಲಮ್ ಯಾರು ನೋಡ್ಬೇಕು ಸರ್? ಅಕ್ಕ ಓದ್ತಿದ್ದಾಳಲ್ಲ ಸರ್, ಅದೇ ನನಗೆ ಸಾಕು ಸರ್. ಇದನ್ನು ಓದ್ತೀನಿ ಸರ್, ಓದೋದು ಬಿಡೋದಿಲ್ಲ ಅಂತಲ್ಲ ಸರ್. ಎರಡೂ ಮಾಡಬೇಕಂತ ನಮ್ಮ ಅಪ್ಪನ ಆಸೆ ಸರ್. ಎಲ್ಲದರಲ್ಲಿ ಇರೋಂಥ ನಮ್ಮ ಅಪ್ಪ ಹೇಳರಿ ಸರ್, ಅದಕ್ಕೆ ಎಲ್ಲದ್ರ ಕಲ್ಲಿ ಗಮನ ಕೊಡ್ತೀನಿ ಸರ್. ಹೊಲದಲ್ಲಿ ಎಣ್ಣೆ ಹೊಡೆಯೋದ್ರಲ್ಲೇ ಆಗಲಿ, ಗೊಬ್ಬರ ಉಗ್ಗೋದ್ರಲ್ಲೇ ಆಗಲಿ, ಕಳೆವಾಗಲಿ, ಹತ್ತಿ ಬಿಡಿಸೋದ್ರಲ್ಲಾಗಲಿ, ಎಲ್ಲ ಕೆಲಸನೂ ಮಾಡ್ತೀನಿ ಸರ್. ಒಬ್ಬ ರೈತನ ಮಗಳಾಗಿ ಅಷ್ಟು ಮಾಡಲಿಕ್ಕೂ ನಾನು ವೇಸ್ಟ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಬ್ಬ ರೈತನ ಮಗಳು ನಮ್ಮ ತಂದೆ ಸತ್ತಾರಂದರೆ ನಮ್ಮ ತಂದೆ ಪ್ರೀತಿ ಸತ್ತೋಗ್ಯದಂತ ಅಂತ ಅಲ್ಲ ಸರ್. ನಮ್ಮ ತಂದೆ ಸತ್ರೂ ಅಂಥ ಪ್ರೀತಿನ ರೈತರ ತಲ್ಲಿ ನಾನು ನೋಡಕತ್ತೀನಿ ಸರ್. ನಮ್ಮ ತಂದೆನಷ್ಟೇ ಪ್ರೀತಿ ತೋರಿಸ್ತಾರೆ ಸರ್. ಅದೇ ರೀತಿಯೇ ಧೈರ್ಯ ಕೊಡ್ತಿದ್ದೀರಿ ಸರ್. ನಮ್ಮ ರೈತನ ಮಗಳಂತ ನಾ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಸರ್. ನಮ್ಮ 3 ಎಕರೆ ಹೊಲದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀನಿ ಸರ್. ಈಗ ಒಮ್ಮೊಮ್ಮೆ ಟ್ರ್ಯಾಕ್ಟ್ರ್ ಇದ್ರೂ ಲೇಬರ್ ಸರಿಯಾಗಿ ಬರಲ್ಲ ಸರ್. ಅವ್ರಿಗೆ 600 ರೂಪಾಯಿ ಕೊಡಬೇಕು ಸರ್. ಅದೇ 600 ರೂಪಾಯಿ ಡೀಸೆಲ್ ಹಾಕ್ಸಿ ಅಂದರೆ ನಾವೇ ಹೊಡ್ಕೋಬೋದಲ್ರಿ ಸರ್. 3 ಎಕರೆ ಹೊಲ ಅವ್ರಿಗೆ ರೊಕ್ಕ ಕೊಟ್ಟು ಇನ್ನಿಟ್ಟು ನಮಗೆ ಸಾಲ ಹಾಕ್ಬೋದಲ್ರಿ ಸರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದೇ ರೀತಿ ನನ್ನ ಮುಂದಿನ ಮಹಿಳೆಯರಿಗೆ ನಾವು ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅಲ್ಲ ಸರ್. ನಾವು ಎಲ್ಲ ಸಾಧ್ಯ ಅಂತ ಮಾಡಿದರೆ ಎಲ್ಲ ಸಾಧ್ಯವಾಗುತ್ತೆ ಸರ್. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ಮಹಿಳೆಯರೇ ಮುಂದಿರಬೇಕಂತ ನನ್ನ ಆಶಯವಾಗಿದೆ ಸರ್. ಯಜಮಾನ್ರಿಗ 2 ವರ್ಷದಿಂದ ಟೋಕ ಹೊಡಿತ್ರಿ. ಟೋಕ ಹೊಡೆದಗಳಿಗೆ ಏನಾಯ್ತ್ರಿ? ನಮ್ಗೆ ಪೂರ ಕಷ್ಟ ಬಂತ್ರಿ. ಮೊದಲಿದ್ದ ಬಡತನಲಿದ್ದೇ ಬಂದಿವ್ರಿ. ನಮ್ಮ ಯಜಮಾನ ದುಡ್ದು ಕೇಸಿ ಹುಡುಗರಿಗೆ ಸಾಲಿ ಓದ್ಸಕ್ ಹಚ್ಚಿದ್ನ್ರಿ. ಹಚ್ಚಿದ್ರೆ ಏನಾಯ್ತ್ರಿ? ಬ್ಯಾಡಪ್ಪ ಅಪ್ಪ, ನಾವು ಸಾಲಿನೆ ಓದ್ತೀವಿ, ನಾವೆಲ್ಲ ಚಲತ್ನಾಗಿ ನೌಕರಿ ಮಾಡ್ತು ಅಂದ್ರಿ. ಅಂದ್ರೆ ಏನಾಯ್ತಿ? ಅಲ್ಲಮ್ಮ, ಎಲ್ಲರು ನೌಕರಿ ಮಾಡಿದ್ರಿ, ಬಡತನ ಇದರಲ್ಲಿ ದುಡ್ದು ಬೆಳೆದು ಭತ್ತ ಕಳಿದ್ರೆ ಮುಂದೆ ಎಲ್ಲರು ನೌಕರಿ ಜನರು ತಿಂತಾರ.
ಎಲ್ಲರೂ ನೌಕರಿ ಮಾಡಿದ್ರೆ ಬಡತನ ಇದು ಯಾರು ಇಸ್ಬೇಕು ಹೊಲ ಮನೆ ಅಂತ ಹೇಳಿದನ್ರಿ. ಹೇಳಿದ್ರು ಆಮೇಲೆ ಆಯ್ತಾಗಪ್ಪ ನೀನು ಹೇಳ್ದಂಗೆ ಮಾಡ್ತು ಅಂದ್ರಿ. ಅಂದ ಕೇಸಿ ಎಲ್ಲ ತೋರಿಸ್ತೀವಿ ರೀ, ತೋರಿಸಿದ್ರು ಏನು ಉಳ್ಳಿಲ್ರಿ, ನಮ್ಮ ಭಾಗ್ಯ ಉಳ್ಳಿಲ್ರಿ. ಈಗ ಏನು ಹೊಲ್ದಾಗ ಮತ್ತೆ ಗಳೆ ಊಟ ಹಾಕ್ರಿ. ಎಷ್ಟು ಎಕರೆ ಐತಮ್ಮ ನಿಮ್ದು? 3 ಎಕರೆ ಆದ್ರಿ. 3 ಎಕರೆ ಆದ್ರಿ ನೀರು ಕಟ್ತಾಳ್ರಿ, ಎಣ್ಣೆ ನೀರು ಹೊಡಿತಾಳ, ಎಣ್ಣೆ ಹೊಡಿತಾಳ, ಏನ್ರಿ ಎಲ್ಲ ಹತ್ತಿ ಬಿಡಿಸ್ತಾಳ, ಕಳೆ ತೆಗಿತಾಳ, ಎಲ್ಲ ಮಾಡ್ತಾಳ್ರಿ. ನಮ್ಮ ಬಡತನ ತೀಸ ಅಂದ್ರೆ ಎಲ್ಲರೂ ಸಾಲ ಮನ್ನಾ ಆದ್ರಿ ಬ್ಯಾಂಕ್ನಾಗ. ನಮ್ಮ ಒಂದು 30,000 ತಗೊಂಡಳು ಇದ್ದ ಮನ್ನಾ ಆಗಿಲ್ರಿ. ನಮ್ಮ 3 ಹುಡುಗರನ್ನ ಈಗ ಬಿಟ್ಟು ಕೇಸಿ ಹೋದನ್ರಿ. ಅದು ಇದ್ರೆ ಎಷ್ಟು ಕಷ್ಟ ಪಡ್ತದೆ, ಎಷ್ಟು ಸುಖ ಇಡ್ತದೆ ನನಗೆ ಗೊತ್ತಿಲ್ರಿ. ಅದು ಈಗ ನಮಗೆ ಯಾರು ಒಬ್ರು ಸಹಾಯ ಇಲ್ಲ ಗೌರ್ಮೆಂಟ್ ಅಂದ್ರೆ ನಮಗೆ. ಈಗ ನಾನು ಅವ್ರನ್ನ ಕಟ್ಕೊಂಡು ಕೇಸಿ ಏನು ಮಾಡ್ಬೇಕ್ರಿ? ಒಂದು ಎಜ್ಜಮಿಗೆ ಹಾಕಕ್ಕ ನನ್ನಲ್ಲಿ ರೊಕ್ಕ ಇಲ್ಲ. ಒಂದು ಮುಂದರ್ದು ಮಕ್ಳಿಗೆ ಕೆಲಸ ಹೇಳಕ್ಕೂ ಆಗೋದಿಲ್ಲ. ನಾನು ಹೇಳಿದ ಮಾತು ಕೇಳವಲ್ರಿ, ಮತ್ತೆ ಏನು ಮಾಡಂದು? ಇದೇ ಹೊಲ್ದಾಗ ಮನೆಯಾಗ ಮಾಡ್ತೀರಿ? ಸರ್ಕಾರದಿಂದ ಸಹಾಯ ಕೇಳ್ತೀರಿ? ಸರ್ಕಾರದಿಂದ ಸಹಾಯ ಕೇಳಕ್ಕೈತಿ ರೀ.